ಕೋವಿಡ್ ಟೈಮಲ್ಲಿ ದುಡ್ಡೇನ ಸಿಕ್ತಾ ನಿಮಗೆ ಯಾವ ಆ ಅನುದಾನನ ಸಿಕ್ಕಿಲ್ಲ ರಪ್ಪರು ರಾಮನವರಿಗೆ ಅಷ್ಟು ಮಾಡಿದ್ದಾರೆ ರೈತರುಗಳಿಗೆ ಒಳ್ಳೆ ಬೆಲೆ ಕೊಡೋದೆ ಕುಮಾರಸ್ವಾಮಿ ಅವರು ಆಗದೆ ಎಲ್ಲ ಗೌಡ ಸಂತರಿಗೆ ಆಗುತ್ತೆ ನಮ್ಮಂತರಿಗೆ ಏನು ಆಗಲ್ಲ ಸರ್ ಎಲ್ಲ ಸಮಯ ಸಾಧಕರು ಸರ್ ಈ ಟೈಮ್ ಬರ್ತಾರ ಸಮಯ ಯೂಸ್ ಮಾಡ್ಕೋ ಹೋಗ್ತಾರೆ ಸರ್ ಏನಿ ಓದಿದ್ರೆ ಡ್ರೈವಿಂಗ್ ಕೆಎಸ್ಆರ್ಟಿಸಿ ಸಿಗಬೇಕು ಕೆಎಸ್ಆರ್ಟಿಗೆ ಓದದೆ ಇದ್ರೆ ಡ್ರೈವರ್ ಓಡಸಲ್ವಾ ಬಸ್ಗಳನ್ನ ಕೂಲಿ ಮಾಡೋರು ಮಕ್ಕಳು ಕೂಲಿ ಮಾಡ್ತಾನೆ ಇರಬೇಕು ಕಾಂಗ್ರೆಸ್ನವರು ಸೈಡ್ ಗೆಡ್ತಾರೆ ಕಾಂಗ್ರೆಸ್ನವರಿಗೆ ಇದ್ರೆ ಕಾಂಗ್ರೆಸ್ನವರು ಕಡೆಗೆ ಹಾಕ್ಬಿಡ್ತಾರೆ ದಳದವರು ಸೈಡ್ ಗೆಡ್ತಾರೆ ಬಿಜೆಪಿನೂ ಅಷ್ಟೇ ಸರ್ ಲೀಡರ್ ಅಂತ ಲೀಡರ್ ಏನು ಮಾಡ್ತಾರೆ ಅವರವರ ಕಡೆಗೆ ಹಾಕಿಸ್ತಾರೆ ಕಾಂಗ್ರೆಸ್ನವರ ಕಡೆಗೆ ಹಾಕಿಸೋದಿಲ್ಲ ಸರ್ ಈಗ ಕುಮಾರಸ್ವಾಮಿ ಏನು ಮಾಡಲಿಲ್ಲ ಅಂತಲ್ಲ ಮಾಡವರೆ ದಳದಿಂದ ಯಾರ್ಗೂ ಒಂದು ಸೈಟ್ ಹಂಚಲಿಲ್ಲ ಇವತ್ತವರೆಗೂ ಡಿಕೆ ಸೋಲ್ಸಿರಿ 100% ಸರ್ ತ್ಯಾಗ ಮಾಡ್ಕೊಂಡೇ ಹೋಗ್ತಾರೆ ಒಟ್ಟಿನಲ್ಲಿ ಏನಂದ್ರೆ ಅವರ ಕುಟುಂಬ ರಾಜಕೀಯ ಅಷ್ಟೇ ಇಲ್ಲಿ ಮೂರು ಮುಖ್ಯಮಂತ್ರಿ ಕೊಟ್ಟಿದೀವಿ ಆದ್ರೆ ನಮ್ದು ಏನು ಹೇಳಿಕೆ ಆಗದೆ ಅಂತ ಸುತ್ತಮುತ್ತ ನೋಡ್ಬಿಡ್ಲಿ ಈಗ ಅಧಿಕಾರ ಯಾರಿದ್ದಾರೆ ಸರ್ ಈಗ ಅಧಿಕಾರದಲ್ಲಿ ಅವ್ರು ಮಾಡಿಲ್ಲ ಅವರು ಈ ಕುಮಾರನ ಬರಲಿ ಅಧಿಕಾರ ಮಾಡ್ತಾರೆ ಎಂಎಲ್ಎ ಯಾರಿದ್ದಾರೆ ಇಲ್ಲಿ ನೋಡಿಲ್ಲ ಆಟ ಓಡಿಸೋಕಾಗಲ್ಲ ಬನ್ನಿ ನನ್ನ ಜೊತೆಲೆ ಕುತ್ಕೊಳ್ಳಿ ಆಟದಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದು ಸುಳ್ಳು ರಾಮನಗರ ತಾಲೂಕು ಉದ್ದಾರ ಮಾಡ್ತಾರೆ ಅಂತ ಎಲ್ಲ ಉದ್ದಾರ ಮಾಡಿದ್ರು 20 ವರ್ಷದಿಂದ ಅಭಿವೃದ್ಧಿ ಮಾಡ್ತೀನಿ ಅಂತ ಇವಾಗ ಒಂದು ತಿಂಗಳು ಗ್ಯಾಪ್ನ ಬಂದಿದೆಯಲ್ಲ ಎಂಎಲ್ಎ ಅವರಿಗೆ ಅನಿತಕ್ಕ ಅವರಿಗೆ ಮೊದಲೇ ಹೋಗಿತ್ತು ಇದು ಗ್ಯಾಪ್ನ ಇರಲಿಲ್ವಾ ಅವರ ಕ್ಷೇತ್ರ ಅಲ್ವಾ ಅವರು ಗೆದ್ದಿಲ್ವಾ ಎಂಪಿ ಅವರು ಒಂದೂರಲ್ಲಿ ತೋರಿಸಿ ಸರ್ ಇಷ್ಟು ಅನುದಾನ ಕೊಟ್ಬಿಟ್ಟು ನಾನು ಎಂಪಿ ಫಂಡ್ ಇಂದ ಕೆಲಸ ಮಾಡ್ತೀನಿ ಅಂತ ಅನುದಾನ ತೋರಿಸಿ ಸರ್ ಎಂಪಿ ಅವರು 0 ಶೂನ್ಯ ಅಭಿವೃದ್ಧಿ ಎಂಪಿ ಅವರದು ಒಬ್ಬ ಮಹಿಳಾ ಶಾಸಕರಾಗಿ ಕರ್ನಾಟಕದಲ್ಲಿ ಯಾರು ಈ ರೀತಿ ಅಭಿವೃದ್ಧಿ ಪಡಿಸೋಕೆ ಸಾಧ್ಯ ಸರ್ ಬಂದ್ ಬಂದವರೆಲ್ಲ ನುಂಕಂದ್ ಹೋಯ್ತವರಲ್ಲ 5 ವರ್ಷದಿಂದ ಕಾಂಗ್ರೆಸ್ ಪತ್ತು ಆಗಲಿಲ್ಲ ಕಾಂಗ್ರೆಸ್ನವರು ಮಾಡಿಲ್ಲ ದಳನು ಮಾಡಿಲ್ಲ ಬಿಜೆಪಿ ಬರಲ್ಲ ಬಿಡಿ ಈ ರೋಡ್ ವ್ಯವಸ್ಥೆ ಸತ್ಯ ಗೊತ್ತಿರೋದು ಆಟೋ ಡ್ರೈವರ್ಗೇನೆ ನಾವು ಕಣ್ಣಂಗೆ 10-15 ವರ್ಷದಿಂದ ಏನು ರೋಡ್ ಇಲ್ಲ ಇಲ್ಲಿ ನೈಟ್ ಬಂದು ದುಡ್ಡು ಅಂತಾರೆ ಬೆಳಗೋಗಿ ಓಟ್ ಹಾಕ್ಬಿಡ್ತೀವಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಈಗ ರಾಮನಗರದಲ್ಲಿ ಜನಾಭಿಪ್ರಾಯ ರಾಮನಗರ ವಿಧಾನಸಭೆ ಚುನಾವಣೆ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಬರೀ 4 ತಿಂಗಳಷ್ಟೇ ಬಾಕಿ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಚುನಾವಣೆ ಗೆದ್ದರು ರಾಜೀನಾಮೆ ಕೊಟ್ಟರು ಅನಿತಾ ಕುಮಾರಸ್ವಾಮಿ ಎಂಎಲ್ಎ ಆದರೆ ಈಗ ನಿಖಿಲ್ ಕುಮಾರಸ್ವಾಮಿ ಬರ್ತವ್ರೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಇಕ್ಬಾಲ್ ಹುಸೇನ್ ಹಾಗೆ ಬಿಜೆಪಿಯಿಂದ ಗೌತಮ್ ಗೌಡರು ಅಥವಾ ನರೇಂದ್ರ ಅಂತ ಲೆಕ್ಕಾಚಾರ ಇದೆ ಬಟ್ ಇಲ್ಲಿ ಫೈಟ್ ಇರೋದು ಜೆ ಡಿ ಎಸ್ ಕಾಂಗ್ರೆಸ್ಸು ಇದೆಲ್ಲ ಸ್ನೇಹಿತರು ಆಟೋ ಎಲ್ಲ ಆಟೋ ಡ್ರೈವರ್ಸೇನಾ ಎಲ್ಲ ಆಟೋ ಡ್ರೈವರ್ಸೇ ಯಾಕೆಂದರೆ ಇವತ್ತಿನ ಇದರಲ್ಲಿ ಭಾಳ ಕಷ್ಟ ಜೀವನ ಮಾಡೋದು ಡ್ರೈವರ್ಸ್ಗಳದು ಯಾಕೆಂದರೆ ಮೊದಲಿನ ಥರ ಎಲ್ಲ ಜೀವನ ಎಲ್ಲ ಅವ್ರವ್ರ ಸ್ವಂತ ಗಾಡಿ ಇಟ್ಕೊಂಡೆಲ್ಲ ಹೋಗ್ತಿರ್ತಾರೆ ಆದರೆ ಜೀವನ ಹೆಂಗೆ ನಡೀತಾ ರಾಜಕಾರಣ ಅನ್ನೋದೈತಲ್ಲ ಹಳೆ ಮೈಸೂರಲ್ಲಿ ಭಾಳ ಸ್ಟ್ರಾಂಗು ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಣ್ಣ ತಮ್ಮ ಹೆಸರು ಶ್ರೀನಿವಾಸ್ ಅಂತ ಈ ಆಟೋ ಹೆಂಗಿದೆ ಜೀವನ ಏನು ಪರವಾಗಿಲ್ಲ ಜೀವನ ಮಾಡ್ಬೋದು ಮೋಸ ಏನಿಲ್ಲ ಬಿಡಿ ತಮ್ಮ ಹೆಸರು ಬ್ರದರ್ ಚಂದು ಅಂತ ಹೆಂಗಿದೆ ಜೀವನ ಪರವಾಗಿಲ್ಲ ಆಟೋನು ಓಡಿಸ್ತೀವಿ ಸೇರಲ್ಲಿ ಕ್ಯಾಂಟ್ರು ಬಸ್ಸು ಲಾರಿ ಓಡಿಸ್ತೀವಿ ಎಲ್ಲರೂ ಆಲ್ ಡ್ರೈವರ್ ಎಲ್ಲರೂ ಹಂಗೆ ಇದ್ದಾರೆ ಎಲ್ಲ ಡ್ರೈವರ್ಗಳೇ ಹೌದು ಬರೀ ಆಟೋನೇ ಇದ್ರೆ ಒಂದು ಸ್ವಲ್ಪ ಕಷ್ಟ ಆಗಿದೆ ಕಷ್ಟ 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 ಈಗ ತಮ್ಮ ಹೆಸರು ಬ್ರದರ್ ಮಧು ಅಂತ ಸರ್ ಏನು ಮಾಡ್ತೀರಿ ತಾವು ಡ್ರೈವರ್ ಸರ್ ಡ್ರೈವರ್ ಯಾಕೆಂದ್ರೆ ಇದು ಸಾರಥಿಗಳ ಕಷ್ಟ ನಿಮ್ಗೆ ಗೊತ್ತಿರಲಿ ಮೊನ್ನೆ ವಿಧಾನಸಭೆ ಬೆಳಗಾವಿಯಲ್ಲಿ ಮಾತಾಡಿದ್ರು ದಾಸರಹಳ್ಳಿ ಜೆ ಡಿ ಎಸ್ ಎಮ್ಎಲ್ಎ ಸರ್ಕಾರ ಅನುದಾನ ಕೊಟ್ಟಾಗ ಇವೆಲ್ಲ ಕಂಪ್ಲೀಟ್ ಆಗಿ ಡ್ರೈವರ್ಗಳು ಸಿಕ್ಕಿಲ್ಲ ಅಂತ ಈ ಕೋವಿಡ್ ಟೈಮಲ್ಲಿ ದುಡ್ಡೇನ ಸಿಗ್ತಾ ನಿಮಗೆ ಯಾವ ಆ ಅನುದಾನನೂ ಸಿಕ್ಕಿಲ್ಲ ಯಾವುದಿಲ್ಲ 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 ಈಗ ನಿಮ್ಮಲ್ಲಿ ಈಗ ಚುನಾವಣೆ ಈಗ ನಿಖಿಲ್ ಜೆ ಡಿ ಎಸ್ ಕ್ಯಾಂಡಿಡೇಟು ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಕ್ಯಾಂಡಿಡೇಟು ಈ ಸರಿ ಚುನಾವಣೆ ಹೆಂಗೆ ರಾಮನಗರ ಚುನಾವಣೆ ಅಂದರೆ ಹೋದ ಸಾರಿ ಕುಮಾರಸ್ವಾಮಿ ಅವರು ನಿಂತಿದ್ರು ಅವರು ಒಂದು ಎಷ್ಟೋ ಒಂದು 22-25 ಲೀಡಲ್ಲಿ ಗೆದ್ದಿದ್ರು ಈ ಸಾರಿ ನಿಖಿಲ್ ಅಂದರೆ ಇಬ್ಬರಿಗೂ ಕಾಂಪಿಟೇಷನ್ ಸೇಮ್ ಕಾಂಪಿಟೇಷನ್ ಇದೆ ಅದನ್ನು ಕರ್ನಾಟಕ ಜನತೆ ಕುತೂಹಲದಲ್ಲಿ ನೋಡಬೇಕು ಎಲೆಕ್ಷನ್ ಅದು ಎಣಿಕೆ ಟೈಮಲ್ಲಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಇದು ಕತೆ ಈ ಸರಿ ಇದು ಎರಡೂ ಕಾಂಪಿಟೇಷನ್ ಇದೆ ನಾವು ಅದು ಪರದೆ ಮೇಲೆ ನೋಡ್ಬೇಕಾಯ್ತದ ಅದನ್ನ ಇಲ್ಲಿ ಹೌದು ತಮ್ಮ ಒಪಿನಿಯನ್ ಬ್ರದರ್ ಬಸ್ ನಮಗೆ ಇಬ್ಬರದು ಸ್ಪೇರ್ ಇದೆ ಬಟ್ ಆದರೆ ನಮಗೆ ನಿಖಿಲ್ ಬರ್ಬೋದು ಅಂತ ಒಂದು ಆಸೆ ಬಸ್ ಅಂದರೆ ನಿಖಿಲ್ಲು ಯಾಕೆ ಬರ್ತಾರೆ ಅಂತ ಒಂದು ಮಾತು ಹೇಳ್ತೀನಿ ಅವ್ರ ಅಪ್ಪರು ರಾಮನವ್ರಿಗೆ ಅಷ್ಟು ಮಾಡಿದ್ದಾರೆ ಏನು ಮಾಡಿದೆ ಅಂದರೆ ಡ್ರೈವರ್ ಆಟೋದವ್ರಿಗೆ ಪೊಲೀಸ್ನವ್ರು ಹಿಡಿದಾಗಲಿ ಏನಾರ ಒಂದು ಹಿಡಿದಾಗಲಿ ಒಂಚೂರು ಕಂಟ್ರೋಲಿಸ್ಟ್ ತಂದಿದ್ದಾರೆ ಅದಕ್ಕೆ ತುಂಬ ಖುಷಿ ಪಡ್ತೀನಿ ಅದೇ ಇದು ಸಿ ಎಮ್ ಏನಾಗಬೇಕು ಹಾಂ ಕುಮಾರಸ್ವಾಮಿ ಸರ್ ನಿಮಗೆ ಸಿ ಎಂ ನಮಗೇನು ಸರ್ ಸಿ ಎಂ ಸರ್ ನಮ್ಮ ಪ್ರಕಾರ ಇಲ್ಲಿ ನಮ್ಮ ನಮ್ಮ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಅಂದ್ರೆ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ನಾವು ಕುಮಾರಸ್ವಾಮಿ ಅಂದ್ರೆ ರೈತರುಗಳಿಗೆ ಒಳ್ಳೆ ಬೆಲೆ ಕೊಡೋದೆ ಕುಮಾರಸ್ವಾಮಿ ಅವರು ಅಲ್ವಾ ಒಂದೊಂದು ಇತ್ರದಲ್ಲಿ ವಿಷಯಗಳು ಬಂತು ಅಂದರೆ ಚೆನ್ನಾಗಿ ಮಾಡೋದೇ ಕುಮಾರಸ್ವಾಮಿ ಅವರು ನಮಗೆ ಅವರು ತುಂಬ ಇಷ್ಟ ನಮಗೆ ನಮಗೆ ಸರ್ ಏನಾಗಬೇಕು ನಮಗೂ ಏನಿಲ್ಲ ಸರ್ ಇಲ್ಲಿ ನಮಗೆ ನಂದು ಪ್ರಶ್ನೆ ಏನು ಅಂದರೆ ಅನುಕೂಲ ಆಗಿದೆಯಾ ಕುಮಾರಸ್ವಾಮಿ ಅವರಿಂದ ಆಗೋರ್ಗಾಗಿದೆ ಆಗದೇವ್ರಿಗಾಗಿಲ್ಲ ಆಗುತ್ತಾ ಎಲ್ರಿಗೂ ಆಗಲ್ಲ ಆಗದೆ ಬರೀ ಕ್ಯಾಟಗರಿ ಮೇಲೆ ಡಿಪೆಂಡ್ ಸರ್ ನಮ್ಮ ಎಸ್ ಸಿ ಹಿಂದಿ ಉಳಿದವರ್ಗ ಏನೂ ಆಗಲ್ಲ
ಆಗೋದೆಲ್ಲ ಗೌಡ ಸ್ವಾಮಿತ್ರಿಗಾಗುತ್ತೆ, ನಮ್ಮಂತರಿಗೆ ಏನೂ ಆಗಲ್ಲ ಸರ್. ಏನು ಆಗಬೇಕು ಅಂತ ಕೇಳ್ತಿರ್ತಾವೆ ಸರ್? ಯಾರೇ ಬರಲಿ ಏನೇ ಬರಲಿ ಒಟ್ಟಲ್ಲಿ ಹಿಂದುಳಿದ ವರ್ಗವ್ರಿಗೆ ಚೆನ್ನಾಗಿ ಜನ ಹೆಲ್ಪ್ ಮಾಡ್ಬೇಕು, ಆ ಥರ ನಮ್ಮ ಕ್ಯಾಂಡಿಡೇಟ್ ಬೇಕು ಸರ್. ಈಗ ಯಾರು ಗೆಲ್ತಾರೆ ಈ ಬಾರಿ? ಈ ಬಾರಿ ನೋಡ್ಬೇಕು ಸರ್ ಜನಗಳು ಏನು ಡಿಸಿಷನ್ ಮಾಡ್ತಾರೆ ಅದ್ರ ಮೇಲೆ. ತಮ್ಮ ಡಿಸಿಷನ್ ಏನು? ನಮ್ಮ ಡಿಸಿಷನ್ ಯಾರೇ ಒಳ್ಳೆ ವ್ಯಕ್ತಿ ಬರ್ಬೇಕು ಸರ್. ಈಗ ನಿಖಿಲ್ ಕ್ಯಾಂಡಿಡೇಟ್, JDS, ಕಾಂಗ್ರೆಸ್ ಇಕ್ಬಾಲು, BJP ಗೌತಮ್ ಗೌಡ ಸರ್, ಯಾರೇ ಬಂದ್ರೆ ನಮ್ಗೇನಿಲ್ಲ, ಎಲ್ಲ ಸಮಯ ಸಾಧಕರು ಸರ್. ಈ ಟೈಮ್ ಬರ್ತಾರೆ, ಸಮಯ ಯೂಸ್ ಮಾಡ್ಕೋ ಹೋಗ್ತಾರೆ ಸರ್. ನಿತ್ಯ ಎಲ್ಲ ಟೈಮು ನಮ್ಮನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು ಸರ್. ಅಂದರೆ ಎಲ್ಲರೂ ಸಮಯ ಸಾಧಕರೇ, ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ. ಎಲ್ರಿಗೂ ಮಾಡಿಲ್ಲ, ಕೆಲವ್ರಿಗೆ ಮಾಡೋರು, ಬಟ್ ಅದ್ರಲ್ಲಿ ನಮಗೆ ಮಾಡಿಲ್ಲ ಅನ್ನೋದು ಇವರ ಅಭಿಪ್ರಾಯ. ನಮಗೂ ಮಾಡಬೇಕು, ಕೆಲವ್ರಿಗೆ ಮಾಡಿಬಿಟ್ರೆ ಆಗಲ್ಲ, ಎಲ್ರಿಗೂ ಆಗುವಂಥವ್ರು ಬೇಕು ಅಂತ. ನಮ್ಮ ಹಳ್ಳಿ ನೋಡಿ ಬನ್ನಿ ಸರ್, ನಮ್ಮಂಥ ಜನಗಳು ಏನು ಮಾಡೋದು ಸರ್? ಏನೇ ನೋಡಿ, ನಾವು ಡ್ರೈವರು, ಏನೂ ಇಲ್ಲ ಸರ್, ಕೆಲಸಗಳೇನಿಲ್ಲ. ಗೌರ್ಮೆಂಟ್ ಕಡೆಯಿಂದ ಬರ್ತದೆ, ಅವ್ರವ್ರ ಕಡೆಯವ್ರು ತಗೋತಾವ್ರೆ. ನಮ್ಮಂಥವ್ರಿಗೆ ಏನೂ ಇಲ್ಲ ಸರ್, ಲೋನ್ಗಳೆಲ್ಲ ಒಳ್ಳೆ ಕೊಡ್ತಾರೆ. ನಮ್ಮಂಥವ್ರಿಗೆ ಏನು ಲೋನ್ ಇಲ್ಲ, ಏನೂ ಇಲ್ಲ ಸರ್. ನಾವೇನು ಮಾಡೋದು ಸರ್? ದೀಪದ ಬುಡದಲ್ಲಿ ಕತ್ಲು ಅನ್ನೋ ಥರ. ಈ ಡ್ರೈವರ್ಗಳಲ್ಲಿ ನಮ್ಮ ಜಾತಿಯವರೇ ಬೇಜಾನು ಇರೋದು ಡ್ರೈವರ್ ಡಿಪಾರ್ಟ್ಮೆಂಟಲ್ಲಿ. ಇವಾಗ ಓದಬೇಕು ಅಂದರೆ, ಈ ಓದಿ ಫಸ್ಟ್ ಇದು ಮಾಡ್ತೀನಿ ಅಂದರೆ, ಇವಾಗ KSRTCಗೆ ಹಾಕುವ ಅಂದರೆ ತುಂಬ ಕಷ್ಟ ಇದೆ. ನಮ್ಮ ಜನಗಳಲ್ಲಿ ತುಂಬ ಕಷ್ಟ. ಇವಾಗ ನಾವೇನೇ 7ನೇ ಕ್ಲಾಸಿಂದ ದುಡಿಗೆ ನಿಂತ್ಕೊಂಡಿತ್ತು, ಈಗ ಹಂಗೆ ಸಾಗಿಸ್ಕೊಂಡು ನಮ್ಮ ಜನಗಳು ಹಂಗೆ ಬರ್ತಾದರೆ, ಡ್ರೈವರ್ ತುಂಬ ಆಗವರೆ, ಹೆಲ್ಪಿಂಗ್ ಇಲ್ಲ. ಏನು ಓದಿದ್ರೆ ಡ್ರೈವಿಂಗ್ KSRTCಗೆ ಬೇಕು, KSRTC ಓದದೇ ಇದ್ದರೆ ಡ್ರೈವರು ಓಡಿಸಲ್ವಾ ಬಸ್ಗಳನ್ನ? ಹೇಳಿ, ಓದೇನೆ ಬೇಕಾ? ಎಲ್ಲ ಬರೀ ಲಂಚ, ಲಂಚ ಕೊಟ್ರೇನೆ. ಇದೆಯಾ ಇಲ್ಲಿ ಹಿಂಗಿದೆ ಗೊತ್ತ ಸರ್? ಇಲ್ಲಿ ರಾಜಕೀಯದ ಮಕ್ಕಳು ರಾಜಕಾರಣಿನೇ ಆಗಬೇಕು, ಇಂಜಿನಿಯರ್ ಮಕ್ಕಳು ಇಂಜಿನಿಯರೇ ಆಗಬೇಕು, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಆಗಬೇಕು, ಕೂಲಿ ಮಾಡೋರು ಮಕ್ಕಳು ಕೂಲಿ ಮಾಡ್ತಾನೆ ಇರಬೇಕು. ಯಾವ ಸರ್ಕಾರ ಬರಲಿ, ಯಾವ ಅವರು ಮುಖ್ಯಮಂತ್ರಿ ಆಗಲಿ, ಇದರಿಂದ ನಡ್ಕೊ ಬಂದ್ಬಿಟ್ಟದೆ. ಅದೇ ರೀತಿ ಆಗ್ತದೆ ಇದು. ರಾಮನಗರದಲ್ಲಿ ಏನು ಚೇಂಜಸ್ ಇಲ್ಲ? ಏನು ಚೇಂಜ್ ಏನಿದೆ ಸರ್? ಇದೇ ಮಾಮೂಲಿ ದಿನ ಬೆಳಿಗ್ಗೆ ಆದರೆ ಆಟೋಗೆ ಬರ್ತೀವಿ, ದುಡ್ಕೊ ಹೋಗ್ತೀವಿ, ಮನೆ ನೋಡ್ಕೊತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ. ಏನು ಒಂದು ಲೋನ್ ಇಲ್ಲ, ಒಂದು ಯಾವುದೂ ಫೆಸಿಲಿಟಿ ಇಲ್ಲ. ಈಗ MLA ಸೈನ್ ಹಾಕ್ಸಿ ಅಂತಾರೆ, ಈಗ ಅವನು ಇವನು ಈ ಕಡೆ, ಅವನು ಆ ಕಡೆ, ಅವನು ಅವನು ನಮ್ಮ ಕಡೆಯವ್ರಿಗೆ ಹಾಕ್ಬಿಡೋಣ, ಈಗ ಬಂದಿರುವ 10 ಜನಕ್ಕೆ ಲೋನ್ ಮಾಡಬೇಕು, ಅವ್ರ ಕೈ ಕೆಳಗಡೆ ಹಾಕಿಸ್ಕೊಡೋಣ, ಸೈನ್ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಮಿಕ್ತಾರೆಲ್ಲ ಹಂಗೆ ಬಿದ್ದಿರೋದು ಸರ್. ದಳದವ್ರಿಗೆದ್ರೆ ದಳದವ್ರ ಕಡೆಗೆ ಸಪೋರ್ಟ್ ಮಾಡಿ ಸೈನ್ ಹಾಕ್ಬಿಡ್ತಾರೆ. ಕಾಂಗ್ರೆಸ್ನವ್ರು ಸೈಡ್ಗಿಡ್ತಾರೆ. ಕಾಂಗ್ರೆಸ್ನವ್ರಿಗೆದ್ರೆ ಕಾಂಗ್ರೆಸ್ನವ್ರ ಕಡೆಗೆ ಹಾಕ್ಬಿಡ್ತಾರೆ, ದಳದವ್ರ ಸೈಡ್ಗಿಡ್ತಾರೆ. BJPನೂ ಅಷ್ಟೇ ಸರ್. ಈಗ ರಾಮನಗರದಲ್ಲಿ ಈ ಸರಿ ಕತೆ ಏನು ಈ ಸರಿ? ಈಗ ಮುಂದೆ ನಿಂತವರಲ್ಲ ಸರ್, ಇವರು ಲೀಡ್ರ್ ಅಂತ, ಲೀಡ್ರ್ ಏನು ಮಾಡ್ತಾರೆ, ಅವ್ರವ್ರ ಕಡೆಯವ್ರಿಗೆ ಹಾಕಿಸ್ತಾರೆ, ಕಾಂಗ್ರೆಸ್ನವ್ರ ಕಡೆಯವ್ರಿಗೆ ಹಾಕ್ಸೋದಿಲ್ಲ. ಕಾಂಗ್ರೆಸ್ನವ್ರ ಕಡೆಯವ್ರಿಗೆ ಹಾಕ್ಸೋದಿಲ್ಲ ಅವರು. ಈಗ ಕಾಂಗ್ರೆಸ್ ಒಂದು ವೇಳೆ ಗೆದ್ದಿದ್ರೆ ದಳದವ್ರಿಗೆ ಹಾಕ್ಸಲ್ರು. ಹಿಂಗೆ ಇಲ್ಲಿ ಪರಿಸ್ಥಿತಿ ನಡೀತಾ ಇರೋದು. ಈ ಸರಿ ನಿಮ್ಮ ಆಯ್ಕೆ ಏನು ಮಾಡ್ತೀರಿ? ಏನೇ ಉದೋ ಏನೋ ಆಗಿಲ್ಲ, ಈಗೇನು ಕತೆ ಈ ಸರಿ ಏನು ಮಾಡ್ತೀರಿ? ಅದು ನಾವೇನು ಹೇಳೋಕ್ಕಾಗೋದಿಲ್ಲ ಸರ್, ಮುಂದಿನ ಭವಿಷ್ಯ ಹೇಳೋಕ್ಕಾಯ್ತದ. ಮುಂದಿನ ನಿಮ್ಮ ಒಲವಿರುತ್ತೆ, ಒಳ್ಳೆ ಜನಗಳ್ದು ಬಿಟ್ಬಿಡಿ, ನಿಮ್ಮ ಒಲವೇನೋ ಸರ್. ಈಗ ಕುಮಾರಸ್ವಾಮಿ ಏನು ಮಾಡಲಿಲ್ಲ ಅಂತಲ್ಲ, ಮಾಡವ್ರೆ, ಈಗ ಕಾಂಗ್ರೆಸ್ಸವರು ಮಾಡವ್ರೆ. ಹಿಂದೆ ಕಾಂಗ್ರೆಸ್ಸವರೆಲ್ಲ ಬಡವ್ರಿಗೆ ಸೈಟು ಮನೆಯೆಲ್ಲ ಕೊಟ್ಟವ್ರೆ, ದಳದಿಂದ ಯಾರಿಗೂ ಒಂದು ಸೈಟು ಹಂಚಲಿಲ್ಲ ಇವತ್ತವರೆಗೂ. ಈಗ ಮನೆಯಲ್ದವ್ರು ಬೇಕಾದಷ್ಟು ಜನ ಅವರೇ, ಅವ್ರಿಗೆ ಯಾರಿಗೂ ಒಂದು ಸೈಟ್ ಕೊಡಲಿಲ್ಲ ಸರ್. ದಳದವ್ರು ಏನು ಕೊಟ್ಟವ್ರು ಸರ್ ಸೈಟು? ಯಾವುದೋ 92-93 ಯಾವುದೋ ಒಂದು ಸೈಟ್ ಕೊಟ್ಟಿರೋದು CM ಲಿಂಗಪ್ಪ ಅವರು ಮುಖ್ಯಮಂತ್ರಿ ಇದು ಸರಿ ಇದಾಗಿದೆ MLA ಆಗಿದ್ದಾಗ. ಅದು ಬಿಟ್ಟರೆ ಯಾರಿಗೂ ಒಂದು ನಿವೇಶನ ಒಂದು ಹಂಚವ್ರ ಕೇಳಿ. ಇನ್ನು BJP ಸರ್ಕಾರ ಬಂದಾಗಿಂದ ಇವತ್ತು ಲೋನ್ಗಳಾಯ್ತಾಯಿದೆ 100,000, 50,000, 60,000 ಅವೆಲ್ಲ ನಿಂತೇವೋದು. ಬಡವ್ರು ಹೆಂಗೆ ಬದುಕಬೇಕು ಹೇಳಿ? ಏನು ಕೇಳ್ಕೊತೀರಿ ನೆಕ್ಸ್ಟ್ ಸರ್ಕಾರದಲ್ಲಿ? ನಾವು ಒಂದೇ ಒಂದು ಕೇಳ್ಕೊತೀನಿ ಸರ್, ಈ ಬೀದಿಲಿ ಬಿದ್ದಿಡ್ತಾರಲ್ಲ ಅನಾಥ ಆಶ್ರಮಗಳು, ಬೀದಿಲಿ ಬಿದ್ದಿರ್ತಾರ ಸರ್? ಒಂದೊಂದು ಜಿಲ್ಲೆ, ಇವಾಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜಿಲ್ಲೆ ಐತೆ ಸರ್? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಐತೆ ಸರ್? 30 ಜಿಲ್ಲೆಲ್ಲೂ. ಒಂದೊಂದು ಅಪಾರ್ಟ್ಮೆಂಟ್ ಮಾಡಿಬಿಟ್ಬಿಡ್ತು ಅಂದರೆ, ಬಡವ್ರು ಬಗ್ರಿಗೇನೆ ಒಂದು ಇದು ಕೊಟ್ಬಿಡ್ತು ಅಂದರೆ, ಒಂದೊಂದು ಜಿಲ್ಲೆಯಲ್ಲಿ ಎಷ್ಟು ಚೆನ್ನಾಗಿ ಬದುಕ್ಬೋದು ಸರ್? ರಾಜಕಾರಣಿಗಳೇ ಮಾಡ್ತಾ ಇಲ್ಲ, ಇನ್ಯಾರು ಪಾಪ ಮಾಡದೆ ಹೋದವ್ರು ಮಾಡ್ತಾವ್ರೆ. ಒಂದೊಂದು ಜಿಲ್ಲೆಯಲ್ಲಿ ಈ ಥರ ಮಾಡಿಬಿಟ್ರೆ ಎಷ್ಟೋ ಬಡವರು ಇದ್ದವರು ಚೆನ್ನಾಗಿರ್ತಾರೆ, ಜೀವನ ಮಾಡ್ಕೋತಾರೆ ಸರ್. ಇವಾಗ ಒಂದು ಬ್ಯಾಗ್ ಹೊಲಿಯೋದು, ಒಂದು ಬುಕ್ ಹೊಲಿಯೋದು, ಅವ್ರಿಗೂ ಒಂದು ಬೀದಿಲಿ ಬಿದ್ದಿರ್ತಾರೆ ನೋಡಿ, ಅವ್ರಿಗೂ ಒಂದು ಇದು ಮಾಡ್ತು, ಅವರಲ್ಲೂ ಬತ್ತಾಡ್ತದೆ. ನೀವು ಫೈನಲಾಗಿ ಆಗಲಿ ಹೇಳಿದ್ರಿ, ಎಲ್ಲ ಸಮಸ್ಯೆಗಳನ್ನು ಕೂಡ ಹೇಳ್ತಿದ್ದೀರಿ, ಬಟ್ ಉಳಿದವ್ರು ಏನು ಅಭಿಪ್ರಾಯ ಅಂದರೆ, ನಮಗೇನು ಆಗ್ತಲ್ಲ ಅಂತ ಹೇಳಿದ್ರು. ನೀವು ಒಂದು ಹೇಳಿರಿ, ನಿಖಿಲ್ ಗೆಲ್ಲಬೇಕು, ಕುಮಾರಣ್ಣ CM ಆಗಬೇಕು ಅಂತ. ಇನ್ನು ನಿಖಿಲ್ ಗೆದ್ದು ಕುಮಾರಣ್ಣ CM ಆದರೆ ಏನು ಮಾಡಬೇಕು ಅಂತಿರ್ತಾವೆ? 10 ಸಾರಿ ಲೋನ್ ಹಾಕಿದ ನಂತರ ಅಂಬೇಡ್ಕರ್ ಹಾಕಿದ್ದೀನಿ ಮನೇಲಿ, ನನಗೆ BA 2005 ಹಾಕಿದ್ದೀನಿ, ಅವನ್ನೆಲ್ಲ ತಂದುಕೊಟ್ಬಿಟ್ರೆ ಒಂದು ಲೋನು ನನಗೆ ಇವತ್ತು ಸ್ಯಾಂಕ್ಷನೇ ಆಗಿಲ್ಲ. ಸುಮ್ಮನೆ ಅರ್ಜಿ ಹಾಕೋದು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಾನು BA ಇನ್ಕಂಪ್ಲೀಟು, ಆಟೋ ಓಡಿಸ್ತಾ ಇದ್ದೀನಿ, ಬಸ್ ಓಡಿಸ್ತೀನಿ. ನನ್ನ ಥರ ತುಂಬ ಜನ ಇದ್ದಾರೆ ನಮ್ಮ ಇದರಲ್ಲಿ, ಬೇಜಾನ್ ಜನ ಇದ್ದಾರೆ.
ಆದ್ರೆ ಅವರೆಲ್ಲ ಏನು ಗೊತ್ತಾ, ಇಮ್ಮಿಡಿಯೇಟ್ ಕೆಲಸ ಅಂದರೆ ನಮ್ಮ ಕೈಲಿ ಬೆಳಗ್ಗೆ ಎದ್ದು ಸಂಧ್ಯೆ ಗಂಟೆ ಗಾರೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಏನೋ ಕೈಯಲ್ಲಿ ಡ್ರೈವಿಂಗ್ ಕಲ್ತಿದ್ದೀವಿ, ಜೀವನ ಮಾಡ್ಕೋ ಹೋಗ್ತಾ ಇದ್ದೀವಿ. ಯಾವ ಸರ್ಕಾರ ಬಂದರೂ ಇದೇ ಕತೆ. ನಾವು ಡ್ರೈ ನಾನು ಅವ್ರಿಗೆ ಒಂದು ಮಾತು ಹೇಳ್ತೀನಿ ಸರ್, ಡ್ರೈವರ್ಗಳಿಗೆ ತಡೆ ಪಡೆ ಮಾಡೋದನ್ನ ಇವಾಗ ಆರ್ ಟಿ ಓಗಳು ಬೆಜ್ಜಾನ್ ತಲೆ ನೋವು ಅಮ್ಮನ ಅಕ್ಕ ನೋವು ಅನ್ನೋದು ಕೆಲವರು ಆ ಥರ ಮಾಡ್ತಾರೆ, ಅವ್ರನ್ನೆಲ್ಲ ತಡೆ ಹಿಡಬೇಕು. ಕೆಲವು ಕೆಲಸಗಳೈತೆ, ಬಡವ್ರ ಬಗ್ರಿಗೆ ಒಂದೊಂದು ಮನೆಗಳಿಲ್ಲದೆ ಹೋದವ್ರಿಗೆ ಒಂದೊಂದು ಮನೆ ಪುಟ್ಟ ಮನೆಗಳು ಕಟ್ಟಿಸ್ಬೇಕು, ತುಂಬ ಇದೆ ಸರ್, ಅವ್ರು ತಿಳ್ಕೊಬೇಕು. ಇದೊಂದು ಮಾಡಿಕೊಟ್ರೆ ಸಾಕು ಸರ್. ಎಸ್, ನನ್ನ ನಾನು ನಿಖಿಲ್ ಅವ್ರಿಗೆ ವೋಟ್ ಮಾಡ್ತೀನಿ, ಕುಮಾರಸ್ವಾಮಿ ಸಿ ಎಮ್ ಆಗಲಿ ಅನ್ನೋದು ಇವ್ರ ಅಭಿಪ್ರಾಯ. ಉಳಿದವರೆಲ್ಲ ಯಾರು ಬಂದರೂ ನಮ್ಮ ಮನೆ ಬರೋ ಇಷ್ಟೇ, ಏನೂ ಮಾಡಲಿಲ್ಲ. ಹಾಗಾಗಿ ನಾಳೆ ಯಾರಿಗೂ ವೋಟ್ ಹಾಕಿದ್ರು ಇದೇ ಕತ್ತೆ, ನಮಗೆ ನಿರೀಕ್ಷೆ ಇಲ್ಲ. ಯಾಕೆಂದರೆ ಇಷ್ಟು ವರ್ಷ ಏನೂ ಆಗಿಲ್ಲ ಅನ್ನೋ ಬೇಸರದಲ್ಲಿ ಇವರಿದ್ದಾರೆ. 8 ಸರ್ ಲೋನ್ ಅಪ್ಲೈ ಮಾಡಿದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ, ಲೋನ್ ಆಗಲಿಲ್ಲ, ಫಾರ್ಮ್ ಮನೇಲಿ ಇಟ್ಕೊಂಡಿದ್ದೀನಿ. ನಾನು ಬಿ ಎ ಇನ್ಕಂಪ್ಲೀಟು, ಬಂದು ಬೇರೆ ಕೆಲಸ ಗೊತ್ತಿಲ್ಲ, ಡ್ರೈವಿಂಗ್ ಗೊತ್ತಿವು ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ಅಂತ. ಸರ್ಕಾರಗಳು ಸತ್ತೋಗ್ಬಿಟ್ಟವೆ ನಮ್ಮ ಬಗ್ಗೆ ಯಾರ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳಂಗಿಲ್ಲ ಅನ್ನೋದು ಇವ್ರ ಮಾತು. ಬಟ್ ಅಟ್ಲೀಸ್ಟ್ ಬೇರೆ ಬೇರೆ ಕ್ಷೇತ್ರಗಳು ಹೆಂಗೋ, ಸಿ ಎಮ್ ಆದಂಥ ಕ್ಷೇತ್ರ ಕುಮಾರಸ್ವಾಮಿ ಅವರು ದೇವೇಗೌಡರಾಗಿದ್ದರು, ಮೂರು ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಬದಲಾಗಬೇಕು ಅನ್ನೋದು ಇವ್ರ ಹಣೆ ಬರ ಹೇಳಿದ ದೀಪದ ಬುಡದಲ್ಲಿ ಕತ್ಲು ಅಂತ. ಅಟ್ಲೀಸ್ಟ್ ಹೊಸ ಹೊಸದಾಗಿ ಎಮ್ ಎಲ್ ಎ ಆಗಬೇಕು ಅಂತ ಬತ್ತವ್ರು ನಿಖಿಲ್ಲು, ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ಸಿಂದ, ಜೆ ಡಿ ಎಸ್ಸಿಂದ ನಿಖಿಲ್, ಬಿ ಜೆ ಪಿಯಿಂದ ಗೌತಮ್ ಗೌಡ ಬಹುತೇಕ ಕಂಟೆಸ್ಟ್ ಮಾಡ್ತಾರೆ, ಅವರವರ ಲೆಕ್ಕಾಚಾರದಲ್ಲಿ ಓಟ್ ಕೇಳ್ತಾರೆ. ಬಟ್ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್, ಯಾರೇ ಗೆದ್ರು ಸ್ವಲ್ಪ ಅಂತರ ಅನ್ನೋ ಲೆಕ್ಕಾಚಾರ ಇವ್ರುಗಳದು ಅಭಿಪ್ರಾಯ. ಬಟ್ ಇವ್ರು ನೇರವಾಗಿ ನಾನು ಜೆ ಡಿ ಎಸ್ ವೋಟ್ ಮಾಡ್ತೀನಿ ಅಂತ ಹೇಳ್ತಾರೆ. ತಮ್ಮ ಹೆಸರು ಬ್ರದರ್? ಪ್ರಭು. ಏನು ಮಾಡ್ತೀರಿ? ನಾವು ಬಿಸ್ನೆಸ್ ಮಾಡ್ತೇವೆ ಸರ್. ಓಕೆ, ಈ ಸರಿ ಚುನಾವಣೆ ರಾಮನಗರ ಏನು ಕತೆ? ಜೆ ಡಿ ಎಸ್ ಸರ್. ಜೆ ಡಿ ಎಸ್ ಎಷ್ಟು ಲೀಡ್, ಎಷ್ಟು ಹೈಯೆಸ್ಟ್ ಲೀಡ್ ಹೇಳ್ತಾರೆ? ಹೈಯೆಸ್ಟ್ ಅಂದ್ರೆ ಎಷ್ಟು? ಹೈಯೆಸ್ಟ್ ಅಂದ್ರೆ ಈಗ ಎಷ್ಟಿದೆ ಸರ್ ವೋಟ್ ಅದ್ರಿಂದ ಎಷ್ಟು ಹೇಳ್ತಾರೆ ಸರ್? ಎಷ್ಟು ಅಂತ ಲೀಡ್? ಒಂದು 50,000 ಬಟ್ಟೆ 21,000 ಗೆದ್ದವ್ರೆ ಸರ್. 50,000 ಗೆಲ್ತಾರೆ ಸರ್. 50,000 ಗೆಲ್ತಾರೆ ಲೀಡ್ ಇದೆ. ಮುಖ್ಯಮಂತ್ರಿ ಯಾರು? ಸಿ ಎಂ ಕುಮಾರಸ್ವಾಮಿ. ಜೆ ಡಿ ಎಸ್ ಎಷ್ಟು ಗೆಲ್ತಾರೆ ಒಟ್ಟು? ಮೆಜಾರಿಟಿ ಗೆಲ್ತಾರೆ ಸರ್. ರಾಮನಗರ 4 ಎಷ್ಟು ಗೆಲ್ತಾರೆ ಜೆ ಡಿ ಎಸ್? 4 ಬರುತ್ತೆ. ಡಿ ಕೆ ಸೋಲ್ಸಿರಿ 100% ಸರ್. ಕುಮಾರಣ್ಣನೇ ಹೋಗ್ತಾರೆ, ಯಾರು ನಿಂತ್ಕೋತಾರೆ ಅಲ್ಲಿ? ಕುಮಾರಣ್ಣ. ಕುಮಾರಣ್ಣ ಕನೆಕ್ಟ್ ಬರುತ್ತೆ ಇಲ್ಲ, ಚನ್ನಪ್ಪಣ್ಣ ಕುಮಾರಣ್ಣ. ಅಲ್ಲಿ ಯಾರು ಸೋಲ್ಸರ್? ಡಿ ಕೆನ. ಯಾರು ನಿಂತಿರ್ತಾರೆ ಅವ್ರು ಸೋಲ್ತಾರೆ ಸರ್. ಈಗ ಯಾರು ನಿಂತ್ಕೊಂಡ್ರು ಗೆಲ್ತಾರೆ? ಯಾರು ಸರ್? ತಮ್ಮ ಹೆಸರು? ಗಿರೀಶ್ ಅಂತ. ಏನು ಮಾಡ್ತೀರಿ ಗಿರೀಶ್ ಅವರೇ? ನಾನು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀನಿ ರಾಮನಗರ ಟೌನ್. ಜೀವನ ಸೂಪರ್ ಆಗಿದೆ. ಈ ಸಲ ಚುನಾವಣೆ ಕತೆ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಗೆಲ್ತಾರೆ ಅಂತ. ಯಾವ ಕಾರಣಕ್ಕೆ? ಯಾಕಂದರೆ ಅವರು ಒಂಥ ಮಗು ಥರ ಮನಸ್ಸು, ಜನಕ್ಕೆ ಸ್ಪಂದಿಸ್ತಾರೆ. ಆಮೇಲೆ ಏನೇ ಈ ಲೋಕಲ್ ಆಗಿರೋದ್ರಿಂದ ಏನಾದರೂ ಎಮರ್ಜೆನ್ಸಿ ಫೋನ್ ಮಾಡಿದ್ರೆ ಬರ್ತಾರೆ, ಹೊಂದಾಣಿಕೆ ಐತೆ ಚೆನ್ನಾಗಿ ಜನದ ಜೊತೆ. ಆಮೇಲೆ 2 ಕುಮಾರಣ್ಣ ಸಿ ಎಮ್ ಆದರು ರಾಮನಗರದಲ್ಲಿ, ರಾಮನಗರ ಕ್ಷೇತ್ರದಿಂದ ಏನೂ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಡಿಸ್ಟಿಕ್ ಕೌಟ್ರಿ ಇದು ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು, ಹಂಗಾಗಿ ಇಲ್ಲಿ ಏನು ಕಾಮಗಾರಿ ಇಲ್ಲ. ಒಂದೆರಡು 4 ಬಿಲ್ಡಿಂಗ್ ಬಿಟ್ಟರೆ ಇನ್ನೇನು ಅವ್ರ ಅಭಿವೃದ್ಧಿ ಏನೂ ಇಲ್ಲ. ಇವಾಗ ಮೊದಲು ಬಂದು ಕುಮಾರಣ್ಣ ಹಿಂದ್ಕೊಂಡ್ರು, ಅದಾದಮೇಲೆ ಅನಿತಾ ಕುಮಾರಸ್ವಾಮಿ ಅಂದರು, ತಿರ್ಗಾ ಇವಾಗ ಮಗಂಗೆ ತ್ಯಾಗ ಮಾಡ್ಕೊಂಡೇ ಹೋಗ್ತಾರೆ. ಒಟ್ಟಿನಲ್ಲಿ ಏನಂದರೆ ಅವ್ರ ಕುಟುಂಬ ರಾಜಕೀಯ ಅಷ್ಟೇ, ಇಲ್ಲಿ ಜನ ಇಲ್ಲಿ ಆಗಲ್ಲ. ಇಕ್ಬಾಲ್ ಹುಸೇನ್ಗಾಗತ್ತೆ ಅಂತ. ಇಕ್ಬಾಲ್ ಹುಸೇನ್ ಅವರೇ ಗೆಲ್ಲೋದು. ಮುಖ್ಯಮಂತ್ರಿ ಯಾರಾಗ್ಬೇಕಂಗ್ರಿ ಸರ್? ಮುಖ್ಯಮಂತ್ರಿ ನಮಗೆ ಸಿದ್ದರಾಮಯ್ಯ ಅವ್ರು ಹೇಳೋದು ಹಾಕಿದ್ರೆ ಇಲ್ಲ, ಅವರು ಆದರೂ ಓಕೆ. ಡಿ ಕೆ ಶಿವಕುಮಾರ್ ಸಿದ್ದರಾಮ ಫಸ್ಟ್ ಸಿದ್ದರಾಮಯ್ಯ ಅವರು, ಯಾಕಂದರೆ ಅವರು ರೈತರು ಬಡವರಿಗೆಲ್ಲ ಅಕ್ಕಿ ಕೊಟ್ಟಿದ್ದಾರೆ, ಹಾಗಾಗಿ ಅವರಾದರೂ ಒಳ್ಳೆಯದು. ಆಮೇಲೆ ಡಿ ಕೆ ಶಿವಕುಮಾರ್ ಆದ್ರೂ ಒಳ್ಳೆಯದು. ಎಸ್, ಇವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಒಂದು 4 ಕಟ್ಟಡ ಬಿಟ್ಟರೆ ರಾಮನಗರಕ್ಕೆ ಇನ್ನೇನು ಡೆವಲಪ್ಮೆಂಟ್ ಆಗಿಲ್ಲ. ಹಾಗಾಗಿ ಇಕ್ಬಾಲ್ ಹುಸೇನ್ ಕೈಗೆ ಸಿಗ್ತಾರೆ, ಲೋಕಲ್ ಫೋನ್ ಮಾಡಿದಾಗ ಬರ್ತಾರೆ ಅನ್ನೋದು ಇವ್ರ ಅಭಿಪ್ರಾಯ. ನೀವೇನು ಹೇಳಿಕೊಟ್ರಿ? ಕುಮಾರಣ್ಣವರು ಯಾವಾಗ ಬರೋ ಸಿಗ್ತಾರೆ ಸರ್? ಯಾವಾಗ 24/7 ರಾಮನಗರ ಇವ್ರು ಹೇಳ್ದಂಗೆ ಎಲ್ಲ ರೀತಿನೂ ಡೆವಲಪ್ ಆಗಿದೆಯಾ? ಆಗುತ್ತೆ, ಆಗ್ತಾ ಇದೆ, ಆಗುತ್ತೆ, ಆಗುತ್ತೆ. ಆಗಿಲ್ಲ, ಡೆವಲಪ್ ಏನು ಆಗಿಲ್ಲ, ಆಗ್ಬೋದು, ಮುಂದೆ ಆಗ್ಬೋದು ಗೊತ್ತಿಲ್ಲ, ಭವಿಷ್ಯ ಹೇಳೋಕ್ಕಾಗೋದಿಲ್ಲ. ಇರುವಂಥ ಒಂದು ಬಸ್ ಸ್ಟ್ಯಾಂಡ್ ನಮ್ಮ ರಾಮನಗರದಲ್ಲಿ, ಚನ್ನಪಣ್ಣದಲ್ಲಿ ಇರುವಂಥ ಒಂದು ಕೋರ್ಟು ರಾಮನಗರದಲ್ಲಿ ಇಲ್ಲ, ಕನಕಪುರದಲ್ಲಿ ಆಗಿರುವಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಮ್ಮ ರಾಮನಗರದಲ್ಲ ಮಾಡಿದ್ರೆ. ಜಿಲ್ಲಾಸ್ಪತ್ರೆ ಮಾಡಿದರೆ ಒಪ್ಕೋತೀನಿ ನಾನು, ದಳದಿಂದ ಇಲ್ಲ ಅಂತ ಹೇಳಲ್ಲ, ಜಿಲ್ಲಾಸ್ಪತ್ರೆ ಆಗಿದೆ ಒಪ್ಕೋತೀನಿ. 3 ಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಆದರೆ ನಮ್ದು ಏನು ಹೇಳಿಗೆ ಆಗದಂತ ನಮ್ಮ ಸುತ್ತಮುತ್ತ ನೋಡ್ಬಿಡಲೇ. ಈ ಚನ್ನಪಣ್ಣ ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ನೋಡಿ ಎಲ್ಲ ಬರೀ ಇಲ್ಲಿಂದ. ಹಾಂ ಸರ್, ಇಲ್ಲಿಂದ ಬರೀ ಈಗ ಅಧಿಕಾರ ಯಾರ್ದಿದೆ? ಈಗ ಅಧಿಕಾರ ಯಾರ್ದಿದೆ ಸರ್? ಈಗ ಅಧಿಕಾರದಲ್ಲೇ ಅವ್ರು ಮಾಡಿಲ್ಲ, ಅವರು ಈ ಕುಮಾರಣ್ಣ ಬರಲಿ ಅಧಿಕಾರ ಮಾಡ್ತಾರೆ. ಎಮ್ ಎಲ್ ಎ ಯಾರಿದ್ದಾರೆ ಇಲ್ಲಿ? ಆಲ್ರೆಡಿ ಎಮ್ ಎಲ್ ಎ ಯಾರಿದ್ದಾರಲ್ಲ, ನಮ್ಗೆ ಅದೆಲ್ಲ ಅಧಿಕಾರ ಯಾರು ಇರಲಿ ಸರ್, ಎಮ್ ಎಲ್ ಎ ಕೋಟ ಇರುತ್ತಲ್ಲ ಸರ್, ತಂದು ಮಾಡ್ಬೋದಲ್ಲ, ನಾವು ನಮ್ಗೆ ಅಧಿಕಾರ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ರೋಡಲ್ಲಿ ಆಟೋ ಓಡಿಸೋಕ್ಕಾಗಲ್ಲ, ಬನ್ನಿ ನನ್ನ ಜೊತೆಲೆ ಕುತ್ಕೊಳ್ಳಿ ಆಟೋದಲ್ಲಿ, ಹೋಗಿ ಬರ್ಗವ್ರಿ ಆ ಕಡೆ ಓಡಾಡೋಕ್ಕೆ ಆಗೋದಿಲ್ಲ. ನಾವೇನಿರೋ ಬಾಡಿ
ರೈಲ್ವೆ ಸ್ಟೇಷನ್ ದಾಟರೆ ಆಟೋ ಓಡಿಸೋಕ್ಕಾಗಲ್ಲ, ನಾವೇನಾದ್ರು ಬಾಡಿಗೆ ಹೊಡ್ಕೊಂಡ್ರೆ ಇತ್ತಗೆ ಹೋಗ್ತೀವಿ. ಈ ಕಡೆ ಆ ಕಡೆ ಯಾರಬ್ ನಗರ ಆಗಲಿ ಟಿಪ್ಪು ನಗರ ಆಗಲಿ ನಮ್ಮ ಬಾಡಿಗೆನೇ ಹೋಗೋಕ್ಕಾಗಲ್ಲ. ಯಾಕಾಗಲ್ಲ ಅರ್ಧ ಗಂಟೆ ಹೋಗೋಕ್ಕೆ 30 ರೂಪಾಯಿಗೆ ಅರ್ಧ ಗಂಟೆ ಬೇಕು ಹೋಗಿ ಬರೋಕ್ಕೆ. 40 ರೂಪಾಯಿ ಕೊಡ್ತಾರೆ ಅರ್ಧ ಗಂಟೆ ಬೇಕು ಹೋಗಿ ಬರೋಕ್ಕೆ. ಎಲ್ಲ ಬರೀ ಗುಂಡಿಗಳೇ ಆಗದಿರೋದೆ, ಬರೀ ಕಿತ್ತಾಕಿದ್ರೆ ಬರೀ ಇದೆ ಹೊರತು ನಾವು ಈ ಕಡೆ ರಾಯರದೊಡ್ಡಿ ಕೆಂಪೇಗೌಡ ಸರ್ಕಲ್ ಈ ಕಡೆ ಬಾಡಿಗೆ ಹೊಡ್ಕೋಬೇಕು. ಈ ಕಡೆ ಸೈಡ್ಗೆ ಕಾಮಗಾರಿ ಮಾಡ್ತಾ ಇದ್ದೀವಿ ನಾವು. ಎಂ ಎಲ್ ಎ ಕೊಟ್ಟದಲ್ಲಿ ನಾವು ಆಲ್ರೆಡಿ ಕಾಮಗಾರಿ ರಾಮನಗರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಅದು ಸುಳ್ಳು ನೋಡಿ. ಇವಾಗ ಪಕ್ಕದ ಏರಿಯಾದಲ್ಲಿ ಓಡಾಡೋಕ್ಕೆ ಗುಂಡಿಗಳು ಬಿದ್ದವೆ 5 ವರ್ಷ. ಇವಾಗ ಎಲೆಕ್ಷನ್ ಬಂದಿರೋದಕ್ಕೆ ಎಲ್ಲೋ ಒಂದು ಗುದ್ದು ಪೂಜೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅಮಿತಕ್ಕ. ಇದುವರೆಗೂ 4 ವರ್ಷದಿಂದ ಎಲ್ಲಿ ಹೋಗಿದ್ರು ಕಾಮಗಾರಿ ಮಾಡಿದೆ? ಎಲ್ಲಿದ್ರು? ಅದು ಕೇಳ್ಬೇಕು ನಾವು. ಇವಾಗ ಪಕ್ಕದ ಇವಾಗ ಓಕೆ ಓಕೆ, ನೀವು ಕಾಂಗ್ರೆಸ್ಗೆ ಓಕೆ ಅಂತಿದ್ದಿರಲ್ಲ, ಅನಿತಕ್ಕನ ಬೈ ಎಲೆಕ್ಷನ್ ಗೆಲ್ಸಿದ್ದು ಕಾಂಗ್ರೆಸ್ ಜೆ ಡಿ ಎಸ್ ಅವ್ರು ಇಬ್ರು ತಾನೆ? ಮೈತ್ರಿ ಸರ್ಕಾರ ಇತ್ತು ಅವಾಗ ಮಾಡಿದ್ರು. ನೀವು ಹೊಣೆ ತಾನೆ? ಇವಾಗ ಇಲ್ಲ ಅಲ್ಲ, ಕರೆಕ್ಟು. ಇವಾಗ ನಾವು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಇವಾಗ 2006ರಲ್ಲಿ ಕುಮಾರಣ್ಣ CM ಆದರು. ಅವಾಗ ಜಿಲ್ಲೆನ ಇದು ಮಾಡಿದ್ರು, ಜಿಲ್ಲೆ ಮಾಡ್ತಾ ಇದ್ದೀನಿ ಅಂತ ಏನೋ ಅವ್ರ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ದು. ಅವ್ರು ಕುಮಾರಣ್ಣ ಮಾಡ್ತಾ ಇದ್ದಾರೆ, ನಮ್ಮ ರಾಮನಗರ ತಾಲೂಕು ಉದ್ಧಾರ ಮಾಡ್ತಾರೆ ಅಂತ. ಎಲ್ಲಿ ಉದ್ಧಾರ ಮಾಡಿದ್ರು? 20 ವರ್ಷದಿಂದ ಅವ್ರ ಕುಟುಂಬದವರೇ ಬಂದವರು ಇಲ್ಲಿಗೆ. ಏನು ಉದ್ಧಾರ ಮಾಡಿದ್ದಾರೆ ತೋರಿಸಿ. ಇವಾಗ ಎಷ್ಟೋ ಗುಂಡಿಗಳು ಬಿದ್ದಾವೆ ಪಾಪ. ಇಲ್ಲಿ ಮೊನ್ನೆ ಒಂದು ಆಕ್ಸಿಡೆಂಟ್ಗೆ ಒಬ್ರು ಸತ್ತೇ ಹೋದರು. ಇವಾಗ ಪಕ್ಕದೇರಿಗೆ ಹೋದರೆ ಅಲ್ಲಿ ಗುಂಡಿ ಬಿದ್ದಿದೆ, ಆಮೇಲೆ ಓಡಾಡೋಕ್ಕೆ ರಸ್ತೆ ಸರಿ ಇಲ್ಲ. ಇವಾಗೆಲ್ಲ ಇವಾಗ ಎಲೆಕ್ಷನ್ ಹತ್ರ. ಕಾರಣ ಯಾರು ಇದಕ್ಕೆ? ಕಾರಣ MLA ಅವರೇ. ಇವಾಗ ಗುಂಡಿ, ಇವಾಗ ರೋಡ್ ಕೆಲಸ ಮಾಡಿಕೊಡ್ಬೇಕು. ಇವಾಗ MLA ಗ್ರಾಂಟಲ್ಲಿ ದುಡ್ಡು ಎತ್ಕೊಂಡು ಮಾಡಿಸ್ಕೊಡ್ಬೇಕು. ಕುಮಾರಣ್ಣ 11 ತಿಂಗಳು ಅಧಿಕಾರ ಇದ್ರು. 11 ತಿಂಗಳು ಏನೇನು ಮಾಡಿದ್ದಾರೆ ಅಂತ ಜನಗಳು ಗೊತ್ತಿದೆ ಆಲ್ರೆಡಿ. 11 ತಿಂಗಳಲ್ಲಿ ಅಧಿಕಾರ ಇದ್ದಾಗ ಪ್ರಶ್ನೆ CM ಆಗಲ್ಲ, MLA ಆಗಿ ಏನು ಮಾಡ್ತಿದ್ದೀರಾ ಅಂತ. MLA ಆಗಿ ಏನು ಮಾಡಿದ್ರು? ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅವರು. ಸರ್ಕಾರ ಯಾರ್ದಿದೆ ಸರ್ ಇವಾಗ? ಅವ್ರು ಸರ್ಕಾರ ಇದ್ದಾಗ ಎಷ್ಟು ಅನುದಾನ ಮಾಡ್ಬೋದು ಅಷ್ಟು ಮಾಡಿದ್ದಾರೆ ಅವರು. ಈಗ ಸರ್ಕಾರ ಸೆಂಟ್ರಲ್, ಈಗ BJP ಸರ್ಕಾರ ಇದೆಲ್ಲ, BJP ಈಗ ಸರ್ಕಾರ ಇರೋದು ಯಾರ್ದು ಹೇಳಿ? BJP ಮಾಡಬೇಕು, ಅನುದಾನ ಬಿಡುಗಡೆ ಮಾಡಬೇಕು. ಈಗ ಇಲ್ಲಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಹೇಳ್ತಾರೆ, BJP ಅವ್ರಿಗೆ ಕಾಸು ಕೊಡಲ್ಲ, ಕುಮಾರಸ್ವಾಮಿ ಕಾಸು ಕೊಡ್ತಾರೆ ಬೊಮ್ಮಾಯಿ ಅವರು ಅಂತ ಹೇಳ್ತಾರೆ ಸರ್. ಸುಳ್ಳವೇ ಸುಳ್ಳು ಕೊಡ್ತಾನೆ. MLA ಅನುದಾನ ಕೊಟ್ಟಿಲ್ಲ ಅನಿತಾ ಕುಮಾರಸ್ವಾಮಿ ಅವ್ರಿಗೆ. ಏನು ಕೊಟ್ಟಿಲ್ಲ ಅನ್ನೋದನ್ನು ಬಿಡುಗಡೆ ಮಾಡಲಿ ಸರ್. ಮಾಡ್ತಾರೆ ಬಿಡುಗಡೆ ಮಾಡ್ಬೇಕು. ಈಗ ಸರ್ಕಾರದ ಬಿಡುಗಡೆ ಮಾಡಿದ್ರೆ ತಾನೆ ಇವ್ರು ಮಾಡೋದು? MLA ಕೈಯಿಂದ ಯಾಕೆ ಮಾಡಿಸ್ತಾರ? ಇದಕ್ಕೂ ಮುಂಚೆ ಎಲ್ಲ ಚೆನ್ನಾಗಿತ್ತು, ಈಗ ಮಾತ್ರ ಪ್ರಾಬ್ಲಮ್ ಆಗಿದೆ ರಾಮನಗರ. ಹೌದು, ಇವಾಗ ಒಂದು ತಿಂಗಳಿಂದ ಅವರು ನಾನು ಆ ಗ್ರ್ಯಾಂಟ್ ತಂದಿದ್ದೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಇವಾಗ ಒಂದು ತಿಂಗಳು ಜ್ಞಾಪನ ಬಂದಿದೆಯಲ್ಲ MLA ಅವ್ರಿಗೆ, ಅನಿತಕ್ಕವ್ರಿಗೆ. ಮೊದಲೇ ಹೋಗಿತ್ತು, ಇದು ಜ್ಞಾಪನ ಇರಲಿಲ್ವಾ? ಅವ್ರ ಕ್ಷೇತ್ರ ಅಲ್ವಾ, ಅವ್ರು ಗೆದ್ದಿಲ್ವಾ? ಇವಾಗ ಮಾತ್ರ ಎಲೆಕ್ಷನ್ ಹತ್ರ ಬಂದಿದೆ ಅಂದ್ಬಿಟ್ಟು ಅಲ್ಲಿ ಗುದ್ದಲಿ ಪೂಜೆ ಮಾಡ್ತಾರೆ, ಇಲ್ಲಿ ಗುದ್ದಲಿ ಪೂಜೆ ಮಾಡ್ತಾರೆ. ಏನು ಬರೀ ಇವಾಗ ಪ್ರೆಸೆಂಟ್ ಇವಾಗ ಎಲೆಕ್ಷನ್ ಹತ್ರ ಬಂದಿರೋದಕ್ಕೆ ಅವೆಲ್ಲ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಜನದ ಸ್ಥಿತಿಗಳು ಗೊತ್ತಿರಲಿಲ್ಲ ಅವ್ರಿಗೆ, ಮಾಡಬೇಕು ಅಭಿವೃದ್ಧಿ ಮಾಡಬೇಕು ನಮ್ಮ ಕೆಲಸ. ನಾನು ನಿಖಿಲ್ ಅವ್ರನ್ನ ಕ್ಯಾಂಡಿಡೇಟ್ ಆಗ್ತಾರೆ ಎಂದು ಘೋಷಣೆ ಮಾಡೋ ಸಂದರ್ಭದಲ್ಲಿ ಒಂದು ಸವಾಲು ಆಗ್ತಾರೆ ಅನಿತಾ ಕುಮಾರಸ್ವಾಮಿ ಅವರು. ನನ್ನ ಗ್ರ್ಯಾಂಡ್ ತಂದಿಲ್ಲ, ಗ್ರ್ಯಾಂಡ್ ತಂದಿಲ್ಲ ಅಂತ ಹೇಳ್ತಿರಲ್ಲ, ನಾನು ಸವಾಲು ಆಗ್ತೀನಿ, ನಾನು ತಂದಿರೋ ಗ್ರ್ಯಾಂಟ್ ಯಾರೋ ತಂದಿಲ್ಲ ಅಂತ ಅನಿತಾ ಹೇಳಿ ಅನಿತಾ ಕುಮಾರಸ್ವಾಮಿ ಹೇಳ್ತಾರೆ. ಆ ಗ್ರ್ಯಾಂಡ್ ಕೊಟ್ಟಿದ್ದು ಸರ್ಕಾರದವ್ರ ತಾನೆ? ಯಾರಿಗೆ? ಈ ಗ್ರ್ಯಾಂಡ್ ಪಂಚರತ್ನ ಯಾತ್ರೆ ಬಂದಾಗ ಅನಿತಾ ಕುಮಾರಸ್ವಾಮಿ ಒಂದು ಸವಾಲು ಹಾಕ್ತಾರೆ. ಅಲ್ಲ, ನಾನೇ ಒಂದು ನಿಮಿಷ ಹೇಳ್ಬಿಡ್ತೀನಿ. ಅತಿ ಹೆಚ್ಚು ಅನ್ನೋದನ್ನು ತಂದಿದ್ದೀನಿ, ಅದಕ್ಕೆಲ್ಲ ಸವಾಲು ನಾನು ರೆಡಿ ಅಂತ ಅನಿತಾ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ. ದುಡ್ಡು ತಂದಿದ್ದೀನಿ ಅಂತ ಇವ್ರು ಹೇಳ್ತಾರ, ದುಡ್ಡು ಎಲ್ಲಿ ಅಂತ ಸರ್? ಹೋಗಿ ನೀವು ಅಲ್ಲಿ ಹೇಳಿದ್ರಿ ಈಗ ದುಡ್ಡು ಕೊಟ್ಟಿಲ್ಲ ಸರ್ಕಾರದವರು ಅಂತ. ಸರ್, ನಾನು ಹೇಳ್ತಾರೆ ನಿಮಗೆ ಯಾವುದು ಗ್ರ್ಯಾಂಡ್ ತಂದಿಲ್ಲ ಅಂತ ಹೇಳ್ತಾರೆ. ಗ್ರ್ಯಾಂಡ್ ತಂದಿದ್ರೆ ಗ್ರ್ಯಾಂಡ್ ಕೊಡಿ, ಯಾರು ಕೊಟ್ಟರೆ ಅವ್ರು ಕೊಟ್ಟಿರ್ತಾರೆ ಆಗಿರ್ತಾರೆ. ಅಲ್ಲ, ರೋಡ್ಗಳಿಗೆ ಸರ್, ಅನಿತಾ ಕುಮಾರಸ್ವಾಮಿ ಅವರು ಮೊನ್ನೆ ತಾನೇ 20 ಕೋಟಿ ಅನುದಾನ ತಂದು ಪ್ರತಿಯೊಂದು ವಾರ್ಡ್ಗಳಿಗೂ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಿದ್ದಾರೆ. ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ಒಬ್ಬ ಪುರುಷ ಶಾಸಕರು ಏನು ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚು ರಾಮನಗರ ತಾಲೂಕಲ್ಲಿ ಶಾಸಕ ಅನಿತಾ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಕೆಲವು ದಿನಗಳ ನಂತರ ಇನ್ನು ಸ್ವಲ್ಪ ದಿನ ನಡೀಲಿ, ಅದಾದಮೇಲೆ ಅನಿತಾ ಕುಮಾರಸ್ವಾಮಿ ಅವರು ಒಂದು ಲೀಸ್ಟ್ ರೆಡಿ ಮಾಡ್ತಾರೆ, ಪ್ರತಿಯೊಂದು ಊರಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ತೋರಿಸ್ತಾರೆ. ಇದೇ ನಿಮ್ಮ ಬ್ರದರ್ ಬ್ರದರ್ ಹೇಳ್ತಾರೆ, ದುಡ್ಡು ಅನುದಾನ ತಂದಿಲ್ಲ ಕೊಡ್ತಾರಲ್ಲ BJP ಅವರು ಅಂತ ಮಾಡ್ತಾವ್ರಲ್ಲ ಸರ್. ಈಗ ಬಂದಿದೆ, ನೀವೇ ಅವ್ರು ಹೇಳ್ತಾರೆ 3 ವರ್ಷ ಬ್ಯಾಂಕ್ ಹೇಳ್ತಾ ಇರೋದು ಸರ್. MP ಅವರು ಒಂದೂರಲ್ಲಿ ತೋರಿಸಿ ಸರ್, ಇಷ್ಟು ಅನುದಾನ ಕೊಟ್ಬಿಟ್ಟು ನಾನು MP ಫಂಡಿಂದ ಕೆಲಸ ಮಾಡ್ತೀನಿ ಅಂತ ಅನುದಾನ ತೋರಿಸಿ ಸರ್. MP ಅವರು 0 ಅಭಿವೃದ್ಧಿ MP ಅವ್ರದ್ದು. ರಾಮನಗರ ಅಭಿವೃದ್ಧಿ ಏನಿದ್ರು ಕುಮಾರಣ್ಣವರು ಅನಿತಮ್ಮ ಅವರು ಕೆಲಸ ಕಾರ್ಯಗಳಿಂದ. ಬ್ರದರ್, ನೀವು ಬರೋಕ್ಕೆ ಮುಂಚೆ ಅವ್ರು ಮಾತಾಡ್ತಾ ಇದ್ರು BJP ಅವ್ರು ಬಂದಮೇಲೆ MLA ಗ್ರ್ಯಾಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಅದಕ್ಕೆ ನಾನು ಹೇಳ್ತಾ ಇರೋದು 3 ವರ್ಷದಿಂದ ಏನು ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು CM 11 ತಿಂಗಳಲ್ಲಿ ಮಾತಾಡಿ ಕೊಡಿ ಕೊಡಿ. ಇಲ್ಲ ಇಲ್ಲ, ಅವ್ರು ಕೇಳಿ. ಈಗ MLA ಈಗ 3 ತಿಂಗಳಲ್ಲಿ ಊರದ ಎಲ್ಲ ಪ್ರಿಪೇರ್ ಮಾಡ್ತಾವ್ರೆ ಅಂತ ಹೇಳ್ತಾವ್ರೆ. 5 ವರ್ಷದಿಂದ ಟೈಮ್ ಇತ್ತಲ್ಲ, ಎಲ್ಲೋಗಿದ್ರು ಪ್ರಿಪೇರ್ ಮಾಡಕ್ ಆಯ್ತಿರ್ಲಿಲ್ವಾ? 5 ವರ್ಷ ಟೈಮ್ ಇತ್ತಲ್ಲ. 5 ವರ್ಷದಲ್ಲಿ ಕಾಂಗ್ರೆಸ್ JDS ಅವ್ರು 11 ತಿಂಗಳಲ್ಲಿ ನೀವೇ ಇಬ್ರು ಸೇರ್ಕೊಂಡಿದ್ರಲ್ಲ, ಅವತ್ತು ಯಾಕೆ ಆಗ್ಲಿಲ್ಲ ಅಂತ ಸರ್. ಕೆಲಸ ಕಾರ್ಯಗಳು 5 ವರ್ಷದಿಂದ ಆಗ್ತಾನೆ ಇದೆ, ಆದ್ರೆ
ಪ್ರಚಾರ ಕೊರತೆಯಿಂದಾಗಿ ಜನಸಾಮಾನ್ಯರಿಗೆ ತಲುಪಿರಲಿಲ್ಲ ಅಷ್ಟೇ. ಇವಾಗ ಅನಿತಾ ಕುಮಾರಸ್ವಾಮಿ ಅವರು ಪ್ರತಿಯೊಂದು ಮನೆ ಮನೆಗೂ ಕಾರ್ಯಕರ್ತರುಗಳು ಅನಿತಾ ಕುಮಾರಸ್ವಾಮಿ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ತಲುಪಿಸ್ತಾ ಇದ್ದಾರೆ. ಶಾಸಕರುಗಳು ಏನು ಕೆಲಸ ಮಾಡಿದ್ದಾರೆ, ಒಬ್ಬ ಮಹಿಳಾ ಶಾಸಕರಾಗಿ ಕರ್ನಾಟಕದಲ್ಲಿ ಯಾರು ಈ ರೀತಿ ಅಭಿವೃದ್ಧಿ ಪಡಿಸೋಕೆ ಸಾಧ್ಯ ಇಲ್ಲ, ಅಷ್ಟು ಅಭಿವೃದ್ಧಿನ ಶಾಸಕ ಅನಿತಾ ಕುಮಾರಸ್ವಾಮಿ ಅವರು ಇದು ಎಮ್ಮೆ ಅಂತ ಹೇಳ್ಕೊತೀವಿ ಸರ್. ಬನ್ನಿ ತೋರಿಸ್ತೀವಿ, ಬನ್ನಿ ಹಚ್ಚಲು. ಇವಾಗ ಕಿತ್ತೋ, ಇವಾಗ ಒಂದ್ ನಿಮಿಷ ತಳಣ, ಕಿತ್ತೋಗಿರೋ ರೋಡ್ ಐತೆ, ನೀವು ಓಡಾಡ್ತಾ ಇದ್ದೀರಾ, ಇಲ್ಲ ರಾಮನಗರ ಟೌನ್ ಅಲ್ಲಿ ಓಡಾಡ್ತಾ ಇರ್ತೀರಾ. ಕಿತ್ತೋಗಿರೋ ರೋಡಲ್ಲಿ ಗುಂಡಿ ಬಿದ್ದು ಎಷ್ಟೋ ಜನ ಸತ್ತಿದ್ದಾರೆ, ಹೌದಾ ಇಲ್ವಾ? ನೀವೇ ನೋಡ, ರಾಮನಗರ ಲೋಕಲಲ್ಲಿ ಸತ್ತಿದ್ದಾರೆ. ಅವಾಗ ಇಲ್ದಿರೋ ಕಾಮಗಾರಿ ಇವಾಗ ಇಲ್ಲಿಂದ ಬಂತು. 2018 ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ರೋಡ್ಗಳಾದ ಮಳೆಗಳಿಂದ ಕಿತ್ತೋಗಿದೆ. ಇವಾಗ ತಿರ್ಗಾ ಹುಣಸನಹಳ್ಳಿಯಿಂದ ಹಿಡಿದು ಕೈಲಂಚದವರೆಗೂ 4.5 ಕೋಟಿ ಅನುದಾನ. ಈ ಚುನಾವಣೆ ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ ಅವರು. ಎಷ್ಟು ಲೀಡಲ್ಲಿ? 30,000 ಲೀಡಲ್ಲಿ ನಿಖಿಲ್ ಕುಮಾರಸ್ವಾಮಿ 100% ಗೆಲ್ತಾರೆ, ಬರ್ದಿಟ್ಕೊಳ್ಳಿ. ತಮ್ಮ ಹೆಸರು ಬ್ರದರ್? ಗಣೇಶ್ ಅಂತ ಸರ್. ಏನು ಹೇಳ್ತೀರಿ ಗಣೇಶ್ ಅವರ ಎಲೆಕ್ಷನ್ ಸರ್? ಬಂದವರೆಲ್ಲ ನುಂಕಂದು ಹೋಯ್ತವರಲ್ಲ, 5 ವರ್ಷದ ಕಾಂಗ್ರೆಸ್ ಪತ್ತು ಆಗಲಿಲ್ಲ, ಈಗೆಲ್ಲ ದಡ ಬತ್ತೈತೆ, ಈಗ ಇನ್ನೊಂದ್ಸಲ ಕೊಡುವ ಸ್ಥಾನಗಳು ಅಂತ ಎಷ್ಟು ಅಂತ ಕೊಡುವ. ಈಗ ಏನು ಹೇಳ್ಬೋದು, ಈಗ ನಿಖಿಲ್ ಅವ್ರನ್ನ ನೋಡ್ಬೋದು ಕೊಡುವ ಅಂತ ಅನಿಸ್ತಾ ಐತೆ. ಏನೋ ಅವ್ರ ಮಕ ನೋಡಿ ಹಾಕು ಅನಿಸ್ತಾ ಐತೆ. ಏನಾಗಿದ್ರು ಮಾಡ್ತಾ ಇಲ್ಲ ಸರ್. ಏನುವೆ ಮೂರು ಪಕ್ಷದವ್ರು ಮಾಡ್ತಾ ಇಲ್ಲ, ಕಾಂಗ್ರೆಸ್ನವರು ಮಾಡಿಲ್ಲ, ದಳನೂ ಮಾಡಿಲ್ಲ, BJP ಬರಲ್ಲ ಬಿಡಿ, ಎರಡು ಮಾಡ್ತಾ ಇಲ್ಲ. ಮೂರು ಪಕ್ಷದವ್ರು ಬಂದ್ಬಿಟ್ರೆ ನಾನು. ನಿಖಿಲ್ ಅವ್ರು ಯಾವ ಪಾರ್ಟಿ? ದಳ. ಈಗ ಏನು ಮಾಡೋಣ ಅಂತ ಸರ್, BJP ಬರಲ್ಲ, ಓಟು ವೇಸ್ಟ್ ಆಯ್ತದೆ. ಈ ಕುಮಾರ್ ಇವ್ರನ್ನ ಉಸಿ ನೋಡುವ ಮಾಡ್ತಾರೆ ಅಂತ ಒಂದ್ಸಿ ನಂಬಿಕೆ ಇದೆ ಅಷ್ಟೇ ನಿಖಿಲ್ ಅಣ್ಣವ್ರದು. ಎಸ್, ರಾಮನಗರದಲ್ಲಿ ಜನಗಳು ಮಾತಾಡ್ತಾ ಇವ್ರು ಹೇಳಿದ್ರು ರಸ್ತೆ ಗುಂಡಿಗಳು ಬಿದ್ದೈತೆ, ಏನೂ ಇದಾಗಲಿಲ್ಲ, ಕೆಲಸ ಆಗಿಲ್ಲ ಅಂತ. ಇವರು ಅನುದಾನವನ್ನು ತಂದವರು ಈಗೆಲ್ಲ ಆಗ್ತಾಯಿತ್ತೆ ಅಂತ ಇವ್ರು ಹೇಳ್ತಾವ್ರೆ. ಬಟ್ ರಾಮನಗರದಲ್ಲಿ ಡೆವಲಪ್ಮೆಂಟ್ ಆಗಿದೆಯಾ ಆಗಿಲ್ವಾ ಅನ್ನೋದು ರಾಮನಗರದ ಜನ ಗೊತ್ತು. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಬರೀ ಕಾಮೆಂಟ್ ಅಲ್ಲ, ನೀವು ಓಟು ಕೂಡ ಹಾಕ್ತೀರಿ, ಅದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಬಟ್ ನಿಮ್ಮ ಪ್ರಕಾರ ಏನು ಅಂತ ತಿಳಿಸಿ, ಏನು ಹೇಳ್ತಾ ಇದ್ರಿ? ಆಟೋ ಡ್ರೈವರ್ಗಳಿಗೆ ಈ ರೋಡಿನ ವ್ಯವಸ್ಥೆ ಸತ್ಯ ಗೊತ್ತಿರೋದು ಆಟೋ ಡ್ರೈವರ್ಗೇನೆ. ಈ ರೋಡಲ್ಲಿ ರಾಮನಗರ ತಾಲೂಕಲ್ಲಿ ರಾಮನಗರ ತಾಲೂಕಲ್ಲಿ ಯಾವಾಗಲೂ ಯಾವ ರೋಡ್ಗಳು ಕೆನಪಣ್ಣನು ಸರಿ ಇಲ್ಲ, ರಾಮನಗರನು ಸರಿ ಇಲ್ಲ ಸರ್. ಯಾವಾಗಿಂದ ಅಂತ ಕಿತ್ತು ಹೋದ್ರೆ ಸರ್? ಎಷ್ಟು ವರ್ಷದಿಂದ? ನಾವು ಕಣ್ಣಂಗೆ 15 ವರ್ಷದಿಂದ ಏನು ರೋಡ್ ಇಲ್ಲ ಇಲ್ಲಿ. JDSಗೆ ನಾವು ಇಲ್ಲಿ ಮತ ಹಾಕಿ ಇವಾಗ ಹಂಗಾಗಿ ಇಲ್ಲಿ ರಾಮನಗರ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಒಂದ್ ನಿಮಿಷ ಕೊಡಿ ಸರ್. ಇಲ್ಲಿ ಎಲೆಕ್ಷನ್ ಬಂದಾಗ ದುಡ್ಡು ಅಂತಾರಲ್ಲ, ಇವ್ರಿಗೆ ಮರ್ಯಾದಿಲ್ವ ಸರ್? ಇವ್ರಿಗೆ ನಾನು ಹೇಳ್ತಾ ಇರೋದು, ದುಡ್ಡು ಹಂಚುದು ಬೇಡ. ಇವ್ರಿಗೆ 5 ಕಾರ್ಯಗಳಿವೆ ಊರಿನಲ್ಲಿ: ನೀರು ಬೇಕು, ಕರೆಂಟ್ ಬೇಕು, ಬಸ್ಸಿನ ಸೌಕರ್ಯ ಬೇಕು, ಪಿಂಚಿನ ದುಡ್ಡುಗಳು ಬೇಕು, ಸ್ಕೂಲ್ಗಳು ಬೇಕು. ಇಷ್ಟು ಮಾಡ್ಕೊಳ್ಳಿ, ಅವ್ರು ದುಡ್ಡೇ ಬೇಡ, ಅವ್ರಿಗೆ ಓಟ್ ಹಾಕ್ತಾರೆ ಸರ್. ಮಕ ನೋಡ್ಬಿಟ್ಟು ದುಡ್ಡು ಬೇರೆ ಹಂಚ್ಬೇಕು. ಇವರು ಬಕ್ರೆಗಳಾಗ್ಬಿಟ್ಟಿದ್ದೀವಿ ನಾವು, ಕುರಿಗಳ ಥರ ದುಡ್ಡು ಅಂತ ಇರ್ತಾರೆ. ನಾವು ಈಸ್ಕೊತೀವಿ, ಮರ್ತ್ಬಿಡ್ತೀವಿ, ವರ್ಷ ಪೂರ್ತಿ ಮಾಡಿರ್ದಾ, ನೈಟ್ ಬಂದು ದುಡ್ಡು ಅಂತಾರೆ, ಬೆಳಗೋಗಿ ಓಟ್ ಹಾಕ್ಬಿಡ್ತೀವಿ. ಯಾರ್ದಂಗಾರ ತಪ್ಪಿಗೆ ನಮ್ದೇ ಮಾಡ್ಕೊತೀವಿ. ಏನು ಹೇಳ್ತಾ ಇರಿ ಸರ್? ಸರ್, ಈಗ ಅದು ಅನುದಾನ ಅಂತಂದರೆ ಯಾವ ಕಡೆಯಿಂದ ಬರುತ್ತೆ ಏನಂತ ಗೊತ್ತಿಲ್ಲ. ಆಮೇಲೆ ಬಂದಿದ್ರು ರೋಡ್ಗಳಿಗೆ ಒಂದು 15-20 ವರ್ಷದಿಂದ ರೋಡ್ ಸರಿ ಇಲ್ಲ, ಅದನ್ನ ಸರಿ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಯಾರು ಬಂದು ಮಾಡ್ಬೇಕು ಈಗ ಅದನ್ನ? ಜನಪ್ರತಿನಿಧಿ ಬಂದು. ಜನಪ್ರತಿನಿಧಿ ಯಾರಾಗಿದ್ರು? ಈಗ ಕನ್ಸಲ್ಟ್ ಯಾರಿದ್ದಾರೆ ಅವ್ರು ಕನ್ಸಲ್ಟ್ ಬಂದು ನೋಡ್ಬಿಟ್ಟು ಅದನ್ನ ರೋಡ್ ಸರಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಈಗ ಯಾರು ಮಾಡ್ತಾರೆ ಅನ್ಕೋತಿರ್ತಾವು? ಅಲ್ಲ, ಮಾಡಿದ್ರೆ ಒಳ್ಳೇದು ಅಂತ ನಾನು ಮಾಡ್ಬೇಕು. ಈಗ ಯಾರು ಮಾಡ್ತಾರೆ? ಮಾಡ್ಬೇಕು ಸರ್. ಓಕೆ, ಈ ಸರಿ ಚುನಾವಣೆ ಕಾಂಗ್ರೆಸ್ ವರ್ಸಸ್ JDS ಫೈಟ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗಿ ಇಕ್ವಾಲ್ ಹುಸೇನ್, ಏನು ಹೇಳ್ತೀರಿ? ಯಾರು ಗೆಲ್ತಾರೆ, ಯಾರು ಕೊಟ್ಟಾಕ್ತೀರಿ? ಅದು ಅವ್ರಿಗೆ ಬಿಟ್ಟಿದೆ ಸರ್. ನಮಗೆ ರಾಮನಗರ ಸರ್. ನಿಮ್ಮ ಆಯ್ಕೆ ಏನು? ಅದು ಮೋಸ್ಟ್ಲಿ ಕುಮಾರಸ್ವಾಮಿ ಅವ್ರು ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮ ಆಯ್ಕೆ ಇರ್ಬೋದು ಅಲ್ಲ ಇದೆ ಸರ್. ಓಕೆ, ವಿಚಾರ ಏನಂದ್ರೆ ಇಲ್ಲಿ ಕುಡಿಯೋ ನೀರಿಂದು ತುಂಬ ಪ್ರಾಬ್ಲಮ್ ಇದೆ ರಾಮನಗರದಲ್ಲಿ. ಕುಡಿಯೋ ನೀರಿಂದು ರಸ್ತೆದು ಇದು ತುಂಬ ಹದಗೆಟ್ಬಿಟ್ಟಿದೆ. ಇಲ್ಲಿ ಇಲ್ಲಿ MLAಗಳು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಲೋಕಲ್ MLA ಆದರೆ ಇವಾಗ ಇಲ್ಲೇ ಎಲ್ಲೋ ರಾಮನಗರದಲ್ಲಿ ಇರ್ತಾರೆ, ಅವ್ರಿಗೆ ಬನ್ನಿ ನೋಡಿ ಹಿಂಗಾಗೈತೆ ನಮ್ಮ ಸಮಸ್ಯೆ ಅಂತ ನಾವು ಕೇಳ್ಬೋದು. ಅವ್ರಿಗೆ ಇವಾಗ ಎಲ್ಲೋ ಬೆಂಗಳೂರಲ್ಲಿ ಇರ್ತಾರೆ. ಅವ್ರನ್ನ ಒಳ್ಳೆ ಪಾಯಿಂಟ್ ಹೇಳ್ದಂಗಿತ್ತು ನೀನು. ಕಾಂಗ್ರೆಸ್ ಕಡೆ ಯಾರವ್ರೆ ಅವರೆಲ್ಲ ಕಾಂಗ್ರೆಸ್ ಕಡೆ ಸಪೋರ್ಟ್ ಆಗಿ ಮಾತಾಡ್ತಾರೆ, ದಳಿತ ಕಡೆ ಯಾರವ್ರೆ ಅವರು ದಳಿತ ಕಡೆ ಮಾತಾಡ್ತಾರೆ, ಕೆಲಸ ಮಾತ್ರ ಒಬ್ರು ಮಾಡ್ತಾ ಇಲ್ಲ ಸರ್. ಇದೇ ಸತ್ಯ. ಎಸ್, ಹೆಚ್ಚು ಕಮ್ಮಿ ಇದೇ ಸತ್ಯ ಅಂತ ಅವ್ರು ಹೇಳ್ತಾವ್ರೆ. ನೀವು ಯಾವ ಸತ್ಯ ಕಾಮೆಂಟ್ ಮಾಡಿ, ಯಾರು MLA ಆಗ್ತಾರೆ ರಾಮನಗರ ಕಾಮೆಂಟ್ ಮಾಡಿ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರಿಗೆ ಎಷ್ಟು ಸೀಟು, ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ರಾಮನಗರದ ಬೇರೆ ಬೇರೆ ಕಡೆ ಹೋಗ್ತೀನಿ, ಜನ ಮಾತಾಡ್ತೀನಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.